ಆ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೋವಿಡ್ ನಾಮ್ಸನ್ನು ಫಾಲೋ ಮಾಡಿ, ಕೋವಿಡನ್ನು ನಿಯಂತ್ರಣದಲ್ಲಿ ಸಹಕಾರ ಮಾಡಿ, ಮಾರುಕಟ್ಟೆಯಲ್ಲಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಜನಸಂದಣಿ ಆಗದಂತೆ ಸ್ವಯಂ ಪ್ರೇರಣೆಯಿಂದ ನೋಡ್ಕೋಬೇಕು. ಈಗೇನು ಕೋವಿಡ್ ನಿಯಂತ್ರಣ ಆಗ್ತಾ ಇದೆ, ಇದು ಮುಂದುವರಿಯುವಂಥದ್ದು ನಮ್ಮ ಆರ್ಥಿಕ ಶೈಕ್ಷಣಿಕ ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಭಾಳ ಅವಶ್ಯಕತೆ ಇದೆ. ಅದರಿಂದ ನನ್ನ ಕಳಕಳಿಯ ಮನವಿಯನ್ನು ಮಾಡ್ತೀನಿ. ಇವತ್ತು ದೇವರಾಜ ಅರ್ಸ್ ಅವರ ಒಂದು ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳ ಘೋಷಣೆ ಕೂಡ ಆಗ್ತದೆ. ಅವರ ಆದರ್ಶಗಳನ್ನು ನಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ನಮ್ಮ ಸರ್ಕಾರವು ಕೂಡ ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ತೀವಿ ನಮ್ಮ ಆಡಳಿತದಲ್ಲಿ ಅಂತ ಹೇಳ್ತೀವಿ.